ಮನೆಗೆ ಬರ್ತಕ್ಕಂತಹ ಭಕ್ತರಿಗೆ ದರ್ಶನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ಬರ್ತಕ್ಕಂತಹ ಭಕ್ತರು ಪ್ರತಿಯೊಬ್ಬರು ಜನರಲ್ ಸರ್ವ ದರ್ಶನಕ್ಕೆ ಹೋಗೋರು ಮಠದ ಒಳಗಡೆಗೆ 5ನೇ ನಂಬರ್ ಕ್ಯೂನಲ್ಲಿದೆ, 5ನೇ ನಂಬರ್ ಕ್ಯೂನಲ್ಲೇ ದರ್ಶನಕ್ಕೆ ಹೋಗಬೇಕು. 1000 ರೂಪಾಯಿ ಒಳಪಟ್ಟಂತಹ ಸೇವಾಕರ್ತರು 7ನೇ ನಂಬರ್ ಕ್ಯೂನಲ್ಲಿ ದರ್ಶನಕ್ಕೆ ಹೋಗಬೇಕು. 1000 ರೂಪಾಯಿ ಮೇಲ್ಪಟ್ಟಂತಹ ಸೇವೆಗಳನ್ನು ಮಾಡಿಸಿರೋರು ಪ್ರಾಕಾರದ ಒಳಗಡೆಗೆ ಇರ್ತಕ್ಕಂತಹ 6ನೇ ನಂಬರ್ ಕ್ಯೂನಲ್ಲಿ ಬರಬೇಕು. ಆಮೇಲೆ ವಯೋವೃದ್ಧರು, ದಿವ್ಯಾಂಗರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳ ತಾಯಂದರಿಗೆ ಡೈರೆಕ್ಟಾಗಿ ದರ್ಶನಕ್ಕೆ ಶ್ರೀಪಾದಂಗಳವರು ವ್ಯವಸ್ಥೆ ಮಾಡಿದ್ದಾರೆ. ನೀವು ಎಂಟ್ರೆನ್ಸ್ನಲ್ಲಿ ಇಲ್ಲಿ ಬೋರ್ಡ್ ಇದೆ, ಇಲ್ಲಿ ಟೋಕನ್ ಕೊಡ್ತಾರೆ ನಿಮಗೆ. ಈ ಟೋಕನನ್ನು ಪಡ್ಕೊಂಡು ನೀವು ಒಳಗಡೆಗೆ 8ನೇ ನಂಬರ್ ಕ್ಯೂನಲ್ಲಿ ದರ್ಶನಕ್ಕೆ ಬರಬೇಕು. ಮತ್ತು ಇಲ್ಲಿ ನಿಮಗೇನಾದರೂ ತೊಂದರೆ ಆದರೆ ಪೊಲೀಸ್ ಪೋಸ್ಟ್ ಕೂಡ ಇದೆ ಎಂಟ್ರೆನ್ಸ್ನಲ್ಲಿ, ನೀವು ಅವ್ರಿಗೂ ಕೂಡ ಮಾಹಿತಿ ಕೊಡ್ಬೋದು. ನೀವು ಒಳಗಡೆಗೆ ಬಂದ ಮೇಲೆ ಸಿಟಿಜನ್ಗೆ 8ನೇ ನಂಬರ್ ಗೇಟ್ ಇಲ್ಲಿದೆ. ಆಮೇಲೆ ಸರ್ವದರ್ಶನಕ್ಕೆ ಹೋಗ್ತಕ್ಕಂಥವ್ರಿಗೆ 5ನೇ ನಂಬರ್ ಕ್ಯೂ ಆ ಕಡೆ ಇದೆ, ಬೋರ್ಡನ್ನು ನೀವು ನೋಡ್ಬೋದು. ಸೇವಾಕರ್ತರು 7 ಮತ್ತು 6ನೇ ನಂಬರ್ ಕ್ಯೂ ಆ ಸೈಡ್ ಇದೆ, ಅದನ್ನು ನೀವು ಗಮನಿಸಬೇಕು. 8ನೇ ನಂಬರ್ ಅವರು ಎಲ್ಲಿ ಹೋಗ್ತೀರಿ ಕ್ಯೂನಲ್ಲಿ ಅನ್ನೋದು ತೋರಿಸ್ತೀನಿ. ನೀವು ಸರ್ವದರ್ಶನಕ್ಕೆ ಬರೋರು ಈ ಭಾಗದಲ್ಲಿ ಬಲಭಾಗದಲ್ಲಿ ಹೋಗ್ತೀರಿ. ವಯೋವೃದ್ಧರು, ದಿವ್ಯಾಂಗರು 8ನೇ ನಂಬರ್ ಟಿಕೆಟ್ ತೊಗೊಂಡವ್ರನ್ನ ಇಲ್ಲಿಂದ ನೇರವಾಗಿ ನಿಮ್ಮನ್ನು ರಾಯರೆದುರಿಗೆ ದರ್ಶನಕ್ಕೆ ಕಳಿಸ್ತೀರಿ. ಇದು ಮಾಹಿತಿ.